ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀಟ್ರೂಟ್ ಪಲ್ಯ ಹೆಂಗೆ ಮಾಡೋಣ ನೋಡೋಣ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತೀನಿ, ಸಾಸಿವೆ ಮತ್ತು ಕಡಲೆಪಪ್ಪು ಹಾಕ್ಕೊಳ್ತೀನಿ, ಮತ್ತು ಕರಿವೇಪಲ್ಲೆ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಳ್ತೀನಿ, ಚಾಪ್ಡ್ ಆನಿಯನ್ ಒಂದು ಎರಡು ಚಾಪ ಆನಿಯನ್ ಹಾಕ್ಕೊಳ್ತೀನಿ. ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು, ನಾನು ಹಂಗೆ ಹಾಕ್ಕೊಳ್ತೀನಿ. ನೋಡಿ, ಬೀಟ್ರೂಟ್ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನು ಮಿಕ್ಸಿಗೆ ಇದು ಮಾಡಿದ್ದೀನಿ, ಚಾಪರ್ ಇತ್ತು ಅದರಲ್ಲಿ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿದೆ, ಮಕ್ಕಳು ತಿನ್ನೋಕ್ಕೆ ಚೆನ್ನಾಗಿ ಇಷ್ಟಪಟ್ಬಿಟ್ಟಿದ್ದಾರೆ. ಈ ರೀತಿ ಮಾಡುವಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದು ಫ್ರೈ ಮಾಡಬೇಕು. ನೋಡಿ, ಈ ಥರ ಆನಿಯನ್ನು ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಬೀಟ್ರೂಟು, ಆ್ಯಡ್ ಮಾಡಬೇಕು. ಇದಕ್ಕೆ ನೀರು, ಕುಕ್ಕರ್ ಏನು ಬೇಕಾಗಿಲ್ಲ. ಈ ಥರ ಮಾಡುವಾಗ ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ, ಬೇಗ ನಮಗೆ ಟೈಮ್ ಸೇವ್ ಆಗ್ತಾ ಇರುತ್ತೆ, ಮಕ್ಕಳು ತಿಂತಾ ಇರುತ್ತೆ, ಹೆಲ್ತಿ ರೆಸಿಪೀಸು ಆಗ್ತಾ ಇರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತೀನಿ, ನಿಮ್ಗೆ ಇಷ್ಟ ಇರುವಾಗ ನೀವು ಧನಿಯಾ ಪುಡಿ ಏನು ಹಾಕೋಬೋದು, ನಾನು ಬರೀ ಖಾರ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಇದಕ್ಕೆ ನೀರು ಏನು ಹಾಕಿಲ್ಲ ನೋಡಿ, ಒಂದು 10 ಮಿನಿಟ್ಸಲ್ಲೇ, 5 to 10 ಮಿನಿಟ್ಸಲ್ಲೇ ಇದು ಬೆಂದ್ಬಿಡುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದು ರೊಟ್ಟಿಗೆ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ, ಮಕ್ಕಳು ತಿಂತಾ ಇದ್ದಾರೆ ನೋಡಿ ಹೆಂಗಿದೆ ಅಂತ. ಅಷ್ಟೇ ಫ್ರೆಂಡ್ಸ್, ಇವತ್ತು ಬೀಟ್ರೂಟ್ ಪಲ್ಯ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇರುತ್ತೆ, ಬ್ಲಡ್ಡಿಗೆ ಒಳ್ಳೆಯದು, ಮತ್ತು ಮಕ್ಕಳಿಗೆ ಹೆಲ್ತಿ ವಿಟಮಿನ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇದು ನೋಡಿ ಚೆನ್ನಾಗಿ ಬೆಂದ್ಬಿಡುತ್ತೆ, ನಾನು ನೀರು ಏನೂ ಹಾಕಿಲ್ಲ, ಚೆನ್ನಾಗಿ ಬೆಂದ್ಬಿಟ್ಟಿದೆ. ಅಷ್ಟೇ ಫ್ರೆಂಡ್ಸ್, ನಮ್ಮದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಂದು ಮೋಜಲ್ಲಿ ಇದೆ, ಇನ್ಸ್ಟಾಗ್ರಾಮಲ್ಲಿ ಇದೆ, ಅದನ್ನು ಫಾಲೋಅಪ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಗ ಬೆಂದ್ಬಿಟ್ಟಿದೆ, ನೋಡೋಕ್ಕೆ ಬೀಟ್ರೂಟ್ ಥರಾನೇ ಇಲ್ಲ. ಅಷ್ಟೇ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವೀಡಿಯೋಲಿ ನೋಡ್ತೀನಿ.